ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಪಿಜನಡ ಅಪ್ಡೇಟ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಮೈನ್ ಅಪ್ಡೇಟ್ ಏನು ಅಂತಂದರೆ, ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ನನಗೊಂದು ಕಮೆಂಟ್ ಬಂದಿತ್ತು, ಹಾಗೆ ನನ್ನ ವಾಟ್ಸಪ್ ಗ್ರೂಪಿನೂ ಸಹ ಮೆಸೇಜ್ ಹಾಕಿದ್ರು. ಏನಂತ ಹಾಕಿದ್ರು ಅಂದರೆ, ಬ್ರೋ ಅಕ್ಕಿ ಉಳುಕಾಕ ಆಮೇಲೆ ಅಕ್ಕಿಗೆ ಯಾವ ಥರ ಫೀಡ್ ಕೊಡಬೇಕು, ಯಾವ ಟೈಮಲ್ಲಿ ಉಳುಕಾಕಬೇಕು, ಆಮೇಲೆ ಉಳುಕಾಕ ಆಮೇಲೆ ಪೇರ್ ಯಾವ ಥರ ಮಾಡ್ಕೊಬೇಕು ಅನ್ನೋದೆಲ್ಲ ಪೂರ್ತಿ ಅಪ್ಡೇಟ್ ಕೊಡಿ ಅಂತ ನನಗೆ ಒಂದು ಒಬ್ಬರು ಮೆಸೇಜ್ ಹಾಕಿದರು. ಅದಕ್ಕೋಸ್ಕರ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ನಿನ್ನೆ ಹಾಕಿರೋ ಬೂರಿ ಮೇಲ್ ಏನು ಗಂಡ ಹಾಕಿದ್ನೋ ಅದು ಆಲ್ರೆಡಿ ಸೇಲ್ ಆಗಿಬಿಟ್ಟು ಕಸ್ಟಮರ್ಗೆ ಆಲ್ರೆಡಿ ರಿಸೀವ್ ಆಗಿದೆ. ಓಕೆನಾ? ಫಸ್ಟ್ ಉಳುಕ್ ಹಾಕ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಮೊದಲೇ ನೀವು ಈಗೇನು ನಾಳೆ ಉಳುಕ್ ಹಾಕ್ಬೇಕು ಅಂದ್ರೆ ಇವತ್ತು ನಾರ್ಮಲ್ ಫೀಡ್ ಹಾಕೋಬೇಕು. ನೀವು ದೊಡ್ಡ ಮೇವಾಗಿರ್ಬೋದು ಕಡಲೆಕಾಳು ಅವೇನು ಕೊಡಕ್ ಹೋಗ್ಬಾರ್ದು. ಏನ್ತಕ್ಕೆ ಅಂತಂದ್ರೆ, ಮೋಷನ್ ಈಗ ಆಬ್ವಿಯಸ್ಲಿ ನೀವೇನಾದ್ರು ದೊಡ್ಡ ಮೇವು ಕೊಡ್ತಾ ಇದ್ರೆ ಮೋಷನ್ ಆಬ್ವಿಯಸ್ಲಿ ಚೇಂಜ್ ಆಗುತ್ತೆ ಸ್ವಲ್ಪ, ಯಾಕೆಂದ್ರೆ ಲೈಟ್ ಆಗಿ ಗ್ರೀನ್ ಮೋಷನ್ ಆಗೋದು ಆ ತರ ಆಗುತ್ತೆ. ಓಕೆನಾ? ದೊಡ್ಡ ಮೇವು ಕೊಡೋದ್ರಿಂದ ಆ ತರ ಲೈಟ್ ಮೋಷನ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ, ಈ ಉಳುಕ್ ಹಾಕ್ತಿರೋದು ಅದ್ರ ಹಿಂದಿನ ದಿವಸ ನಾರ್ಮಲ್ ಆಗಿ ಬರೀ ರಾಗಿ ಫೀಡ್ ಮಾತ್ರ ಕೊಟ್ಟಿರಿ ಅಕ್ಕಿಗೆ. ಅದಾದ್ಮೇಲೆ ಅರ್ಲಿ ಮಾರ್ನಿಂಗ್ ಬೇಗ ಅಕ್ಕಿಗೆ ಏನು ಕೊಡೋಕ್ಕೂ ಮುಂಚೆನೆ ಅಕ್ಕಿಗೆ ಉಳುಕ್ ಹಾಕಿ. ಓಕೆನಾ? ಉಳುಕ್ ಹಾಕಿ. ಕೆಲವರು ನೋವಾರ್ಮ್ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಆಲ್ಬರ್ಜರ್ ಯೂಸ್ ಮಾಡ್ತಾರೆ. ತುಂಬ ಅದೇ ಉಳುಕ್ ಹಾಕೋದ್ರಲ್ಲೂ ತುಂಬ ಮೆಡಿಸನ್ ಇದೆ. ಆಬ್ವಿಯಸ್ಲಿ ಆಲ್ಬಮರೇ ತುಂಬ ಜನ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ತುಂಬ ಜನ ಬೀಳುತ್ತೆ ಅದರಲ್ಲಿ. ನೋವಾರ್ಮ್ ಯೂಸ್ ಮಾಡ್ಬೋದು, ಏನೋ ಸೈಡ್ ಎಫೆಕ್ಟ್ ಏನಿಲ್ಲ. ಕೆಲವು ಅಕ್ಕಿಗಳಿಗೆ ಏನಾಗುತ್ತೆ ಅಂದರೆ, ರೆಕ್ಕೆ ಬೇರೆ ಮೆಡಿಸಿನ್ ಯೂಸ್ ಮಾಡೋದ್ರಿಂದ ರೆಕ್ಕೆ ಏನಾದ್ರು ಎಳೆದಿದ್ರೆ ಏನಾಗುತ್ತೆ ಅಂದರೆ ರೆಕ್ಕೆ ಸುಟ್ಟೋಗೋದು ಆ ಥರ ಆಗುತ್ತೆ. ಅದು ಅವಾಯ್ಡ್ ಆಗುತ್ತೆ ಆಲ್ಬಮರಿಂದ ಮತ್ತು ನೋವಾರ್ಮಿಂದ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಹೊಟ್ಟೆಲಿರೋ ಹುಳನೆಲ್ಲ ಅದು ತೆಗೆದಿರುತ್ತೆ. ಓಕೆನಾ? ಸಾಯಂಕಾಲ ಇಲ್ಲಾಂದರೆ ರಾತ್ರಿ ಅಷ್ಟರಲ್ಲಿ ನಿಧಾನಕ್ಕೆ ಲೈಟಾಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ಅಂದರೆ, ಹುಳ ಸ್ವಲ್ಪ ಬೀಳ್ತಾ ಏನಾಗುತ್ತೆ ಅಂದರೆ ಹೊಟ್ಟೆಲಿರೋದು ಪೂರ್ತಿ ಖಾಲಿ ಆಗುತ್ತಲ್ಲ, ಏನಾಗುತ್ತೆ ಅಂದರೆ ಆಗ ಅಕ್ಕಿಗೆ ಸ್ವಲ್ಪ ಸುಸ್ತಾಗೋದು ಆ ಥರ ಆಗುತ್ತೆ. ಕೆಲವೊಂದು ಅಕ್ಕಿಗಳು ನೋಡಿರ್ತೀರ ನೀವು, ಏನಪ್ಪ ಅಂತ ಅಂದರೆ ಈಗ ಮೆಡಿಸನ್ ಮಾಡಿರ್ತೀರ ಆಮೇಲೆ ಸತ್ತೋಗೋದು ಆ ಥರ. ಏನಕ್ಕಾಗುತ್ತೆ ಅಂದರೆ, ಅದಕ್ಕೆ ವಿಲ್ ಪವರ್ ಇರೋಲ್ಲ, ಒಳಗಡೆ ಪೂರ್ತಿ ಜಾಸ್ತಿ ಹುಳ ಇರುತ್ತಲ್ಲ ಅದು ಪೂರ್ತಿ ಒಂದೇ ಸಲ ಈಚೆಗೆ ಬಂದಂಗೆ ಏನಾಗುತ್ತೆ ಅಂತಂದರೆ ಅದಕ್ಕೆ ಕೆಪಾಸಿಟಿ ಮತ್ತು ಅದ್ರ ಬೂಸ್ಟಿಂಗ್ ಲೆವೆಲ್ಲು ಕಮ್ಮಿ ಆಗುತ್ತೆ. ಓಕೆನಾ? ಅದಕ್ಕೆ ಏನು ಮಾಡಿದ್ವಿ ಅಂತಂದರೆ, ಯಾಕೆಂದರೆ ಪೂರ್ತಿ ಅದು ಲಿವರಿಂದ ಹಿಡಿದು ಪೂರ್ತಿ ತೆಗೆದಿರುತ್ತಲ್ವ, ಅದಕ್ಕೆ ಏನು ಮಾಡಿ ಅಂತಂದರೆ, ಎಲ್ಲ ಮೆಡಿಕಲ್ಲು ಸಹ ಎಲೆಕ್ಟ್ರೋಲೈಟ್ ಪೌಡ್ರ್ ಅಂತ ಸಿಗುತ್ತೆ, ಅದು ಮತ್ತು ಲಿವರ್ ಟಾನಿಕ್ ಇವೆರಡೂ ಸಹ ಲೈಟಾಗಿ. ಲಿವರ್ ಟಾನಿಕ್ಕು ಅಕ್ಕಿ ತುಂಬ ವೀಕ್ ಆಗಿರುತ್ತೆ ಅನಿಸುತ್ತಲ್ಲ ಆ ಟೈಮಲ್ಲಿ ಹಾಕಿ. ಎಲೆಕ್ಟ್ರೋಲೈಟ್ ಪೌಡ್ರ್ ಏನಂದರೆ, ನೀವು ಸಾಯಂಕಾಲ ಏನು ಫೀಡ್ ಇಕ್ತಿರೋ ಆ ಫೀಡ್ ಹಾಕೋಕ್ಕೂ ಮುಂಚೆ ಒಂದ್ಸಲ ನೀರಲ್ಲಿ ತೋರಿಸಿ, ಮತ್ತು ಫೀಡ್ ಇಕ್ಕ ಆಮೇಲೆ ಒಂದ್ಸಲ ನೀರಲ್ಲಿ ತೋರಿಸ್ರಿ. ಏನಕ್ಕೆ ಅಂದರೆ, ಎಲೆಕ್ಟ್ರೋಲೈಟಲ್ಲಿ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡೋ ಕಂಟೆಂಟ್ ಇರುತ್ತೆ, ಅದಕ್ಕೋಸ್ಕರ ಸುಸ್ತಾಗೋದಿಲ್ಲ. ಓಕೆನಾ? ಅದಕ್ಕೊಂದು ರೀಸನಿಗೆ ಅದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಅದೆಲ್ಲ ಪೂರ್ತಿ ಆದಮೇಲೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಪೂರ್ತಿ ನೀಟಾಗಿ ಹುಳ ಎಷ್ಟು ಏನೇನು ಇರುತ್ತೋ ಅದೆಲ್ಲ ಬೀಳುತ್ತೆ. ಅಷ್ಟೆಲ್ಲ ಬಿದ್ದಿದ್ರು ಸಹ ಅಕ್ಕಿ ಮೈಯಲ್ಲಿ ಇನ್ನೂ ಹುಳ ಇದ್ದೇ ಇರುತ್ತೆ. ಓಕೆನಾ? ಪೂರ್ತಿಯಾಗಿ ಬಂದಿರೋದೆ ಅಂತಲೂ ಹೇಳೋಕ್ಕಾಗಲ್ಲ, ನಾರ್ಮಲ್ ಆಗಿ ಒಂದು ರೇಂಜಿಗೆ ಆವ್ರೇಜ್ ಆಗಿ ಬರುತ್ತೆ. ಕೆಲವೊಂದು ಅಕ್ಕಿಗಳು ಮೊಟ್ಟೆ ಇಕ್ಕಿರಲ್ಲ, ಏನಕ್ಕೆ ಅಂತಂದರೆ ಹೊಟ್ಟೆ ಒಳಗಡೆ ಹುಳ ಇರ್ಫಾರ್ಮ್ ಆಗಿರುತ್ತಲ್ಲ, ಆ ಹುಳ ಇದ್ರೂ ಸಹ ಮೊಟ್ಟೆ ಇಕ್ಕಲ್ಲ, ಉರ್ಜಾಗಿದ್ರೂ ಸಹ ಅಕ್ಕಿಗಳು ಮೊಟ್ಟೆ ಇಕ್ಕಲ್ಲ. ಈ ಥರ ಎಲ್ಲ ಫಾಲ್ಟ್ಗಳಿರುತ್ತೆ, ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ ಮೆಡಿಸನ್ನ ನೀವು ಪೂರ್ತಿ. ಅಮ್ಮೆ ಪೂರ್ತಿ ಎಲ್ಲ ಉಳುಕೆಲ್ಲ ಹಾಕಾದ್ಮೇಲೆ ಏನು ಮಾಡಿ ಅಂತಂದರೆ, ನಾರ್ಮಲಾಗಿ ಒಂದು 2 ಡೇಸ್ ಅದಕ್ಕೆ ದೊಡ್ಡ ಮೇವು ಹಾಕೋಕೆ ಹೋಗ್ಬಿಡಿ. ನಾರ್ಮಲಾಗಿ ರಾಗಿಲೇ ಫೀಡ್ ಮಾಡ್ಕೊತ ಬನ್ನಿ. ಅದಾದಮೇಲೆ ಏನು ಮಾಡಿ ಅಂತಂದರೆ, ವೀಕ್ಲಿ ಟ್ವೈಸ್ ಅಕ್ಕಿಗಳಿಗೆ ಈ ರಸಮನ್ನ ಇಲ್ಲಾಂದರೆ ಬಿರಿಯಾನಿ ರೈಸ್ ಆಗಿರ್ಬೋದು, ಇಲ್ಲಾಂದರೆ ಮಾಮೂಲಿ ಏನು ರೈಸಿಗೆ ನೀವೇನು ಮಸಾಲೆ ಸಾರು ಏನಾರು ಯೂಸ್ ಮಾಡ್ತೀರೋ, ಇಲ್ಲ ರಸಮ್ ಆಗಿರ್ಬೋದು ಉಪ್ಸಾರು ಆಗಿರ್ಬೋದು, ಅದನ್ನು ಕಲಸಿ ವಾರಕ್ಕೆ ನೀವು ಏನಾರು ಗೂಡು ಕೇರ್ಕೊಳ್ಳೋ ಟೈಮಲ್ಲಿ ಅಕ್ಕಿನ ಈಚೆಗೆ ಬಿಟ್ಟು ಒಂದೆರಡು ಸಲ ಒಂದು ವಾರಕ್ಕೆ ಒಂದೆರಡು ದಿವಸ ಫೀಡ್ ಹಾಕಿ. ಆಮೇಲೆ ಅಕ್ಕಿಗೆ ಬ್ರೀಡಿಂಗಿಗೆ ನೀವು ಹಾಕೋಬೇಕು ಅಂತಾಗಿರೋ ಅಕ್ಕಿಗಳಿಗೆಲ್ಲ ಏನು ಮಾಡಿ ಅಂತಂದರೆ, ಈ ಕಡಲೆಬೇಳೆ ಆಗಿರ್ಬೋದು ಮತ್ತು ಹೆಸರುಕಾಳಾಗಿರ್ಬೋದು ಹುಳಿ ಕಾಳಾಗಿರ್ಬೋದು ನೆನೆಸಿ ಅಕ್ಕಿಗಳು ಕೊಡಿ. ನೆನೆಸಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಹಾಗೆ ಕೊಟ್ಟರೆ ಏನ ಬರೀ ನೆನೆಸ್ತೇನೆ ಹಾಗೆ ಕೊಟ್ಟರೆ ಏನಾಗುತ್ತೆ ಅಂದರೆ, ಬಾಡಿ ಗಟ್ಟಿ ಆಗುತ್ತೆ. ಓಕೆ? ನೆನೆಸಿ ಹಾಕಿದ್ರದ್ದು ಏನಾಗುತ್ತೆ ಅಂತಂದರೆ, ಬಾಡಿ ಸ್ವಲ್ಪ ಬಲ್ಕ್ ಆಗುತ್ತೆ. ಓಕೆನಾ? ಅದ್ರದ್ದು ಅಕ್ಕಿಗಳಲ್ಲೂ ಸಹ ಅದೇ ಥರ ಆಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ನೆನೆಸಿ ಹಾಕೋದಕ್ಕೆ ಟ್ರೈ ಮಾಡಿ. ಅದನ್ನು ಡೈಲಿ ಅಂದರೆ ಡೈಲಿ ಕೊಡೋಕೆ ಹೋಗ್ಬಿಡಿ, ದಿನ ಬಿಡಿ. ಯಾವ ಥರ ಹಾಕ್ಬೇಕು ಅಂದರೆ, ಅಕ್ಕಿನ ಎಲ್ಲ ಅಕ್ಕಿನ ಈಚೆಗೆ ಬಿಡಬೇಕು. ಈಗ ಫಸ್ಟ್ ಏನ್ ಗಂಡಕ್ಕಿಗಳನ್ನೆಲ್ಲ ಬಿಡ್ತಿರೋ ಗಂಡಕ್ಕಿನ ಬಿಟ್ಟು ಹಾಕ್ಬೇಕು, ಹಾಕಿ ಶಕ್ನೆ ಅಕ್ಕಿಗಳು ಹುಡ್ಕಾಡ್ಕೊಂಡು ತಿನ್ಬೇಕು. ಓಕೆನಾ? ಕೆಲವ್ರು ಹಾಕ್ತಾರೆ ಫೀಡ್ಗಳನ್ನ, ಯಾವ ಥರ ಹಾಕ್ತಾರೆ ಅಂದರೆ ತುಂಬ ಬಿಟ್ಬಿಡ್ತಾರೆ ಅಕ್ಕಿನ, ಅದು ಯಾವಾಗಾರ ತಿನ್ಬೋದು ಆ ಥರ ಮಾಡಿಬಿಡ್ತೀರ. ಓಕೆನಾ? ಈಗ ನಮ್ಮ ಬ್ರೀಡಿಂಗ್ ಅಕ್ಕಿಗಳಿಗೆ ನಾವು ಆ ಥರ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ ಅಂತಂದರೆ, ಮರಿಗಳಾಗಿರುತ್ತೆ ಯಾವ ಟೈಮಲ್ಲಿ ಮರಿಗಳಿಗೆ ಕಕ್ಕುತ್ತೋ ಅದು ನಮಗೂ ಕರೆಕ್ಟಾಗಿ ಗೊತ್ತಿರಲ್ಲ, ಕಕ್ಕಾಮೇಲೆ ಮತ್ತೆ ಅದು ಮತ್ತೆ ಫೀಡ್ ಮಾಡಬೇಕಾಗಿರುತ್ತೆ. ಅದರಿಂದ ನಾವು ಕಂಟಿನ್ಯೂಸ್ ಆಗಿ ಇಕ್ಕಿರ್ತೀವಿ. ಈ ಬಿಡೋ ಅಕ್ಕಿಗಳಿಗೂ ಸಹ ಆ ಥರ ಇಕ್ತಾರೆ. ಏನಾಗುತ್ತೆ ಅಂತಂದರೆ, ಅದು ಅದನ್ನೇ ಕೇಳುತ್ತೆ, ಇಲ್ಲೇ ಮೇವು ಇರುತ್ತಲ್ಲ ಆಮೇಲೆ ತಿನ್ನೋಣ ಅನ್ನೋದು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ.
ಓಕೆನಾ, ಅದು ಬರಬಾರ್ದು. ಆದಷ್ಟು ಟ್ರೇನೇ ಇಟ್ಕೊಳಕ್ಕೆ ಟ್ರೈ ಮಾಡಿ. ಫೀಡಿಂಗ್ ಟ್ರೈ ಬೇಕಾದ್ರೆ ಬ್ರೀಡಿಂಗ್ ಅಕ್ಕಿಗಳಿಗಾಗಿರ್ಬೋದು, ಬ್ರೀಡಿಂಗ್ ಗಂಡುಗಳು ಏನು ಸಪ್ರೇಟ್ ಇರುತ್ತೆ ಅವಕ್ಕಾಗಿರ್ಬೋದು, ಅದಕ್ಕೆ ಯೂಸ್ ಮಾಡಿ, ಏನು ತೊಂದರೆ ಆಗಲ್ಲ. ಆದಷ್ಟು ಸಿಂಗಲ್ ಅಕ್ಕಿಗಳಿಗೆಲ್ಲ, ಬಿಟ್ಕೊಳ್ಳೋ ಅಕ್ಕಿಗಳಿಗೆಲ್ಲ ನೀವು ಈ ಥರ ನೀವು ಟ್ರೈನ್ ಮಾಡಬೇಕಾಗಿರುತ್ತೆ. ಯಾಕೆ ಅಂತಂದರೆ ಈಗ ನೀವು ಬೆಳಗ್ಗೆ ಬಿಡ್ತೀರ, ಬೆಳಗ್ಗೆ ಮೇವು ಹಾಕಿರ್ತೀರಿ, ಮೇವು ಹೊಟ್ಟೆ ಸಿಗ್ತದೆ, ಮೇವು ತಿನ್ನಕ್ಕೆ ಇಳಿಯೋದು, ಆ ಥರ ಮಾಡುತ್ತೆ ಅಕ್ಕಿಗಳು. ಕೆಲವೊಂದು ಅಕ್ಕಿಗಳು, ಎಲ್ಲ ಅಕ್ಕಿಗಳು ಅಂತಲ್ಲ, ಆಡು ಅಕ್ಕಿಗಳು ಎಷ್ಟೇ ಉಚ್ಚಿದ್ರೂ ಅಕ್ಕಿ ಆಡೇ ಕೂತ್ಕೊಳ್ಳುತ್ತೆ. ಕೆಲವೊಂದು ಅಕ್ಕಿಗಳು ಮೈಂಡ್ ಸೆಟ್ ಆ ಥರ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಪೇರಿಂಗ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಪೂರ್ತಿ ಡೀಟೇಲ್ಸ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಪೇರಿಂಗ್ ಎಲ್ಲ ಯಾವ ಥರ ಮಾಡಬೇಕು ಅನ್ನೋದೆಲ್ಲ ಪೂರ್ತಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ತುಂಬ ಜನ ಕೇಳ್ತಿದ್ದೀರಾ ತಾರಾದಲ್ಲಿ ಲೈನ್ ಕೇಳ್ತಿದ್ದೀರಾ, ತಾರಾ ಸದ್ಯಕ್ಕೆ ಯಾವುದೂ ಅವೈಲಬಲ್ ಇಲ್ಲ ನಮ್ಮನೇಲಿ ಈಗ, ಜೊತೆ ಪಟ ಆಗಿರೋದು, ಅದರಲ್ಲಿ ರಿಸಲ್ಟ್ ನೋಡಬೇಕು ನಾನು. ಓಕೆನಾ, ಅದರಲ್ಲಿ ತಾರಾ ಗಂಡಲ್ಲೇ ಹಾಕಿರೋ ಪಟದಲ್ಲಿ ಈ ಸಲ ಸಾಚಾ ಟೂರ್ನಿಮೆಂಟಲ್ಲಿ ಕರೆಕ್ಟಾಗಿ ಅಕ್ಕಿ ನಾಲ್ಕು ಚಿಲ್ಡ್ರೆನ್ ಆಡ್ ಕೂತಿದೆ, ಒಳ್ಳೆ ಟೈಮ್ ಮಾಡಿದೆ. ನೋಡೋಣ, ನೋಡ್ಬೋದು. ವುಡನ್ ಬಾಕ್ಸಲ್ಲೂ ಸಹ ನಾನು ಅಕ್ಕಿನ ಹಾಕಿದ್ದೀನಿ. ಅದು ಕುರ್ಜಾಗಿರೋದ್ರಿಂದ ಜಾಸ್ತಿ ಆಡೋಕೆ ಹೋಗ್ತಿಲ್ಲ, ಸುಮ್ಮನೆ ಅಕ್ಕಿ ಆಡಿ ಆಡಿ ಸುಮ್ಮನೆ ಕುದಿ ಅದೇ ಎದ್ದು 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 ಕೂತ್ಕೊಂಡು ಆಡ್ತಾ ಇದೆ. ನೋಡೋಣ ಅದರಲ್ಲಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ. ಬ್ರೀಡಿಂಗ್ ಪೇರ್ ಬಗ್ಗೆ, ಅದಕ್ಕೆ ಯಾವ ಥರ ಹಾಕ್ಬೇಕು, ಆಮೇಲೆ ಬ್ರೀಡಿಂಗಿಗೆಲ್ಲ ಏನು ಕೇಜ್ ಸೈಜ್ ಇರಬೇಕು ಅನ್ನೋದೆಲ್ಲ ಪೂರ್ತಿ ಅಪ್ಡೇಟ್ ಬೇಕು ಅಂತ ನಂಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.